ದೇಶದ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ. ಅಲ್ಲಿ ದಿನನಿತ್ಯ ಪ್ರವಾಸಿಗರದ್ದೇ ಕಲರವ. ರಜಾ ದಿನಗಳಲ್ಲಂತೂ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ, ದೇಶ ವಿದೇಶದಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ರಮ್ಯ ಮನೋಹರ ಪ್ರವಾಸಿ ತಾಣ. ಅಲ್ಲಿಗೂ ಈಗ ಕೊರೋನಾ ಭೀತಿ. ಒಂದೆಡೆ ಸಾವಿರಾರು ಜನರು ಸೇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರವಾಸಿಗರ ಪ್ರವೇಶವನ್ನು ಬಂದ್ ಮಾಡಿದೆ. ಪರಿಸರ ಪ್ರೇಮಿಗಳ ಸ್ವರ್ಗದಂತಿರುವ ಹುಲಿ ಸಂರಕ್ಷಿತ ಅಭಯಾರಣ್ಯ ಈಗ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಅದು ಪ್ರವಾಸಿಗರ ನೆಚ್ಚಿನ ತಾಣ. ಪರಿಸರ ಪ್ರೇಮಿಗಳ, ವನ್ಯಜೀವಿ ಪ್ರೇಮಿಗಳ ಸ್ವರ್ಗದಂತಿರುವ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಹೊಂದಿಕೊಂಡಂತಿರುವ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈಗ ಕೊರೋನಾ ಭೀತಿಯಿಂದ ಬಣಗುಡುತ್ತಿದೆ. 150 ಹೆಚ್ಚು ಹುಲಿ, ಆನೆ, ಕಾಡೆಮ್ಮೆ, ಚಿರತೆ, ಜಿಂಕೆ ಸೇರಿದಂತೆ ಇನ್ನಿತರ ವನ್ಯಜೀವಿಗಳು ಪ್ರವಾಸಿಗರ ಕಾಟವಿಲ್ಲದೆ ನಿರಮ್ಮಳವಾಗಿವೆ. ಮತ್ತೊಂದೆಡೆ ಬಂಡೀಪುರ ಎಂದಾಕ್ಷಣ ಸಫಾರಿ ವೇಳೆ ಹುಲಿಯನ್ನ ನೋಡುವುದೇ ಖುಷಿ. ಅಂದುಕೊಂಡವರಿಗೆ ಈಗ ಕೊರೋನಾ ವೈರಸ್ ಪ್ರವಾಸಿಗರ ಆಸೆಗೆ ತಣ್ಣೀರು ಎರಚಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಂಡೀಪುರ ಪ್ರವೇಶ ಮತ್ತು ಸಫಾರಿಗೆ ಬ್ರೇಕ್ ಹಾಕಿದ್ದರಿಂದ ಸಫಾರಿ ಕೌಂಟರ್ ಬಳಿ ಯಾರೂ ಸುಳಿಯುತ್ತಿಲ್ಲ. ಇದರಿಂದ ಬಂಡೀಪುರದ ಆದಾಯದ ಮೇಲೆ ಪರಿಣಾಮ ಬೀಳಲಿದೆಯಾದರೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಇದನ್ನ ಸ್ಥಗಿತಗೊಳಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಪಿ ನವೀನ್ ಕುಮಾರ್. ಗೋಪಾಲಸ್ವಾಮಿ ಬೆಟ್ಟ ವಲಯದ ವಲಯಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಏನು ಕರೋನಾ ಅನ್ನೋ ವೈರಸ್ಸು ಹರಡ್ತಾ ಇದೆ, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ನಮ್ಮ ಈ ಬಂಡೀಪುರ ಸಫಾರಿ ಇದನ್ನು ಇವತ್ತು ಬೆಳಗ್ಗೆಯಿಂದ ಬಂದ್ ಮಾಡಿದ್ದೀವಿ. ಇದರಿಂದ ಬಂಡೀಪುರದ ಆದಾಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೂ ಕೂಡ ಏನು ಒಂದು ಪ್ರವಾಸಿಗಳ ಒಂದು ಹಿತದೃಷ್ಟಿಯಿಂದ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಮಾನ್ಯ ನಮ್ಮ ನಿರ್ದೇಶಕರ ಮೌಖಿಕ ಆದೇಶದ ಮೇರೆಗೆ ಇವತ್ತು ಬೆಳಗ್ಗೆಯಿಂದನೇ ನಾವು ಈ ಸಫಾರಿನ ನಿಲ್ಲಿಸಿದ್ದೀವಿ. ಈ ಬಂಡೀಪುರದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ಸಫಾರಿ ಈ ಒಂದು ವಾರ ಅಂದರೆ ಇವತ್ತಿಂದ 22 ತಾರೀಕುವರೆಗೂ ಆದೇಶ ಆಗಿದೆ. ಮುಂದೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶನ ನೋಡಿಕೊಂಡು ಸಫಾರಿನ ತೆಗೆಯೋದು ಬೇಡವಂತಿರೋದನ್ನು ನಿರ್ಧರಿಸ್ತೀವಿ. ಹಾಗೆ ಈ ಸುತ್ತಮುತ್ತ ಏನು ರೆಸಾರ್ಟು ಮತ್ತು ಏನು ನಮ್ಮ ಹೋಟೆಲ್ಸ್ಗಳಿದೆ ಅವುಗಳನ್ನು ಕೂಡ ಮುಚ್ಚೋದಕ್ಕೆ ಆದೇಶ ಮಾಡಿದ್ದಾರೆ. ಹಾಗೆ ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನದ ಜಾತ್ರೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ಇದು ಪ್ರವಾಸಿಗರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿಂದಲೇ ನಾವು ಸಫಾರಿನ ನಿಲ್ಲಿಸ್ತಾ ಇದ್ದೀವಿ.
ನಿನ್ನೆಯಿಂದಲೇ ಒಂದು ವಾರಗಳ ಕಾಲ ಬಂಡೀಪುರ ಸಫಾರಿ ಮತ್ತು ಅರಣ್ಯ ವ್ಯಾಪ್ತಿಯಲ್ಲಿರುವ ರೆಸಾರ್ಟ್ ಮತ್ತು ಹೋಟೆಲ್ ಹೋಮ್ಸ್ಟೇಗಳನ್ನು ಬಂದ್ ಮಾಡುವಂತೆ ಚಾಮರಾಜನಗರ ಜಿಲ್ಲಾಡಳಿತ ಆದೇಶ ಮಾಡಿದೆ. ವನ ಪ್ರೇಮಿಗಳ ಸ್ವರ್ಗದಂತಿರುವ ಬಂಡೀಪುರ ಅಭಯಾರಣ್ಯ ನೋಡುವ ಪ್ರವಾಸಿಗರ ಆಸೆ ಕಮರಿದ್ದರೂ ಮನುಕುಲಕ್ಕೆ ಮಾರಕವಾಗಿರುವ ಕೊರೋನಾ ವೈರಸ್ ಹರಡುವಿಕೆಯನ್ನು ನಿಯಂತ್ರಿಸಿಕೊಳ್ಳಲು ಅನುಕೂಲವಾಗಲಿದೆ. ಬಂಡೀಪುರದಲ್ಲಿ ಸಫಾರಿ ಬಂದ್ ಮಾಡಿರುವುದು ಒಳ್ಳೆಯದೇ ಆಗಿದೆ. ಸಫಾರಿ ಕೌಂಟರ್ ಬಿಕೋ ಎನ್ನುತ್ತಿದೆ. ಮುಂದಿನ ದಿನಗಳಲ್ಲಿ ಸಫಾರಿ ಮಾಡಬಹುದು. ಆದರೆ ಈಗ ಕೊರೋನಾ ಬಗ್ಗೆ ಎಚ್ಚರಿಕೆ ಕೊಟ್ಟಿರುವುದು ಸರಿ ಎನ್ನುತ್ತಾರೆ ಪ್ರವಾಸಿಗರು. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ನಮ್ಗೆ ಇವಾಗ ತಾನೆ ವಿಷಯ ಗೊತ್ತಾಯಿತು, ಬಂಡೀಪುರದಲ್ಲಿ ಕೊರೋನಾ ವೈರಸ್ ಇದೆಲ್ಲ ಇರೋದ್ರಿಂದ ಸಫಾರಿಗಳು ಬಂದಾಗಿದೆ ಅಂತ. ಹಾಗೆ ನಾವು ವಾಪಸ್ ಹೋಗ್ತಾ ಇದ್ವಿ. ಇದು ಒಳ್ಳೇದಾಗಿದೆ, ಮುಂದೊಂದು ದಿನ ನಾವು ಮಾಡ್ಬೋದು ಸಫಾರಿನ. ಆದರೆ ಇದು ಎಚ್ಚರಿಕೆಗೆ ಕೊಟ್ಟಿರೋದು ತುಂಬ ಒಳ್ಳೇದಂತ ನಮ್ಗೆ ಅನಿಸಿದೆ. ಸೊ ಬಿಕೋ ಅಂತ ಅನಿಸ್ತಾ ಇದೆ, ತುಂಬ ಜನಗಳ ಕಡಿಮೆ, ತುಂಬ ತೀರಾ ಕಡಿಮೆ ಇದ್ದಾರೆ. ಹಾಗಾಗಿ ನಮಗೆ ಇದ ವಿಷಯ ಗೊತ್ತಾಗಿ ತುಂಬ ಒಳ್ಳೇದಾಗ್ತು, ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ವಿ. ಸದಾ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಮೇಲುಕಾಮನಹಳ್ಳಿ ಬಳಿಯ ಸಫಾರಿ ಕೌಂಟರ್ ಇದೀಗ ಮೌನಕ್ಕೆ ಶರಣಾಗಿದ್ದರೆ, ಕಾಡಿನ ಹಾದಿಯನ್ನ ಸವೆಸಿದ್ದ ಸಫಾರಿ ವಾಹನಗಳು ಸದ್ದು ಮಾಡದೆ ನಿಂತಿದ್ದವು. ಗೈಡ್ಗಳು ಕೆಲಸವಿಲ್ಲದೆ ವಿಶ್ರಾಂತಿಯಲ್ಲಿದ್ದರು. ಈ ರೀತಿಯ ಕಾಯಿಲೆಗಳ ಬಗ್ಗೆ ಕಾಡು ಜನರಾದ ನಾವು ಕೇಳಿರಲಿಲ್ಲ. ಇಲ್ಲಿನ ವಾತಾವರಣಕ್ಕೆ ಕೊರೋನಾ ರೋಗ ಭೀತಿ ಇಲ್ಲವೆನ್ನುತ್ತಾರೆ ಕಾಡಿನಲ್ಲೇ ವಾಸಿಸುವ ಸೋಲಿಕ ಸಮುದಾಯದ ಬೊಮ್ಮ. ನಾನಿಲ್ಲಿ ಸಫಾರಿ ಗೈಡ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಡಿಸೆಂಬರಿಂದ ನಾವಿಲ್ಲಿ ಸಫಾರಿ ಗೈಡ್ ಆಗಿ 3 ಮಂತ್ ಟ್ರೈನಿಂಗಾಗಿ ಟ್ರೈನರಾಗಿ ನಾವು ಏಕೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ನಾವು ಟ್ರೈಬಲ್ ಜನಾಂಗದ ಒಬ್ಬ ನಾನು ಟ್ರೈಬಲ್ ಜನಾಂಗದವನು. ಮತ್ತು ನಮಗೆ ಇದು ಕೊರೋನಾ ಅನ್ನೋದು ನಮಗೆ ಇದೇ ಈ ಥರ ಕಾಯಿಲೆಗಳು ನಮಗೆ ಈ ಥರ ಕಾಯಿಲೆಗಳ ಬಗ್ಗೆ ನಾವು ಯಾವತ್ತೂ ಕೇಳಿರಲಿಲ್ಲ. ಮತ್ತು ನೋಡಿತೀನಿಲ್ಲ ಈ ಥರ ಕಾಯಿಲೆಗಳಿಂದ ಯಾರು ಬಳಲಿರೋದು ಆ ಥರ ಯಾವುದೂ ಇಲ್ಲ ನಮಗೆ. ಅದನ್ನು ನಾವು ಕಾಡಿನ ಪ್ರವೇಶದಲ್ಲಿ ವಾಸ ಮಾಡೋದ್ರಿಂದ ನಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಸುಮಾರು ಕಾಯಿಲೆಗಳಿಗೆ ನಮಗೆ ಅಲ್ಲಿ ವಾತಾವರಣಕ್ಕೆ, ಅಲ್ಲಿ ಫುಡ್ಡು, ನಾವೇನು ನಮ್ಮ ಕಾಡಿನ ಜೊತೆ ನಮ್ಮ ಒಡನಾಟ ಏನಿದೆ ಇದ್ರ ಮೂಲಕವೇ ನಮ್ಮ ಈ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೋತಿದ್ವಿ. ಇದರ ಕಾಯಿಲೆಗಳಿಗೆ ಬರಳೋದು ಆ ಥರ ಯಾವುದೇ ಮರಣ ಹೊಂದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ಈ ಕೊರೋನಾ ಅಂತ ಇದು ಬಂದಿರೋದ್ರಿಂದ ಅದು ಆಲ್ಮೋಸ್ಟ್ ನಮಗೆ ಇದು ಬರೋದಿಲ್ಲ. ಬಂದರೂ ಅದು ಸರ್ವನಾಶ ಆಗುತ್ತೆ ಇಲ್ಲಿ ನಮ್ಮ ವಾತಾವರಣಕ್ಕೆ, ನಮ್ಮ ನಾವು ತಿನ್ನುವಂಥ ಫುಡ್ಡು ಪ್ರತಿಯೊಂದಕ್ಕೂ ಅದ್ರ ವಿರುದ್ಧವಾಗಿದ್ದು ನಮಗೆ ಆರೋಗ್ಯದ ನಾವು ಇರ್ತೀವಂತ ನಮಗೆ ಅನಿಸ್ತಿದೆ. ಇದರಿಂದ ನಮಗೆ ಯಾವುದೇ ಎಫೆಕ್ಟ್ ಇಲ್ಲ, ಯಾಕಂದರೆ ನಮ್ಮ ವಾತಾವರಣ ಆ ರೀತಿ ಶುದ್ಧವಾಗಿದೆ. ನಮ್ಮ ಬಂಡೀಪುರ ಸುತ್ತಮುತ್ತ ಎಲ್ಲ ಫಾರೆಸ್ಟು ಒಂದು ಹಸಿರಾಗಿರೋದ್ರಿಂದ ಒಳ್ಳೆ ಗಾಳಿ ಇದೆ ನಮಗೆ. ಆ ರೀತಿಯಿಂದ ನಮಗೆ ಈ ಕೊರೋನಾ ಇದರಿಂದ ನಮ್ಗೆ ಯಾವುದೇ ಅಪಾಯ ಇಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿರುವ ಕೊರೋನಾ ವೈರಸ್ ಹಾವಳಿಯಿಂದಾಗಿ ಬಂಡೀಪುರ ಕಾಡಿನ ಸೌಂದರ್ಯ ಸವಿಯಲು ಇನ್ನೂ ವಾರಗಳ ಕಾಲ ಕಾಯಬೇಕಿದೆ. ಅಷ್ಟೊತ್ತಿಗೆ ಏನಾಗುವುದೋ ಕಾದು ನೋಡಬೇಕಾಗಿದೆ. ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.